ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ಗಿಂತ ಮುಂಚೆನೇ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ಬೆಂಗಳೂರು ಬುಲ್ಸ್ ತಂಡದ ಕಡೆಯಿಂದ. ಯಾರ್ಯಾರೆಲ್ಲ ಹೊಸ ಆಟಗಾರರು ಬಂದಿದ್ದಾರೆ, ಈ ಆಟಗಾರರು ಇನ್ನೂ ಕೂಡ ಪ್ರೊ ಕಬಡ್ಡಿ ಆಡಿಲ್ಲ, ಡೆಬ್ಯೂ ಮಾಡೋಕ್ಕೆ ರೆಡಿಯಾಗಿದ್ದಾರೆ, ಬೆಂಗಳೂರು ಬುಲ್ಸ್ ತಂಡದ ಮೂಲಕ ಡೆಬ್ಯೂ ಮಾಡ್ತಾರೆ. ಗಾಯ್ಸ್, ನೋಡ್ಬೋದು ಅಫಿಷಿಯಲ್ ಅನೌನ್ಸ್ಮೆಂಟ್ ಫೋಟೋ ಕೂಡ ಹಾಕಿದ್ದೀನಿ. ನ್ಯೂ ಯಂಗ್ ಪ್ಲೇಯರ್ಸ್ 2022 ಬೆಂಗಳೂರು ಬುಲ್ಸ್ ತಂಡಕ್ಕೆ 4 ಬೆಂಕಿ ಡಿಫೆಂಡರ್ ಎಂಟ್ರಿ ಕೊಟ್ಟಿದ್ದಾರೆ. ಯಶ್ ಹೂಡಾ ಡಿಫೆಂಡರ್ ಎಂಟ್ರಿ ಕೊಟ್ಟಿದ್ದಾರೆ, ರೋಹಿತ್ ಕುಮಾರ್ ಡಿಫೆಂಡರ್ ಎಂಟ್ರಿ ಕೊಟ್ಟಿದ್ದಾರೆ, ವಿನೋದ್ ನಾಯಕ್ ಡಿಫೆಂಡರ್ ಎಂಟ್ರಿ ಕೊಟ್ಟಿದ್ದಾರೆ, ಪ್ಲಸ್ ರಜನೀಶ್ ಡಿಫೆಂಡರ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಆಟಗಾರರು ನ್ಯಾಷನಲ್ಸಲ್ಲಿ ಒಂದು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟರು, ಅದಕ್ಕೆ ರಣಧೀರ್ ಸಿಂಗ್ ಶರಾವತ್ ಅವರು ಇವರನ್ನು ಪಿಕ್ ಮಾಡಿದ್ರು. 4 ಜನ ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ, ಪ್ಲಸ್ 6 ಜನ ಪ್ಲೇಯರ್ಸು ರಿಟೈನ್ ಆಗಿದ್ದಾರೆ. ಅಂದರೆ 10 ಜನ ಆಟಗಾರರು ಬೆಂಗಳೂರು ಬುಲ್ಸ್ ತಂಡವನ್ನು ಸೇರಿದ್ದಾರೆ. ಇವರೆಲ್ಲ ಬಂದಿರೋದು ಕಡಿಮೆ ಒಂದು ಅಮೌಂಟ್ಗೆ, ಒಂದು 8 ರಿಂದ 10 ಲಕ್ಷಕ್ಕೆ ಬಂದಿದ್ದಾರೆ. ಪ್ರೈಸು 9 ಲಕ್ಷ 8 ಲಕ್ಷ ಅಂತ ಇದೀಗ ಸುದ್ದಿ ಆಗ್ತಿದೆ. 4 ಜನ ಆಟಗಾರರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿರೋದು ತುಂಬ ಖುಷಿ ಆಯಿತು. ಇಬ್ಬರು ಆಟಗಾರರನ್ನು ನಾನು ಮೊದಲೇ ಅನೌನ್ಸ್ ಮಾಡಿದ್ದೆ, ಯಶ್ ಹೂಡಾ ಮತ್ತು ರಜನೀಶ್ ಅವರನ್ನು ಮೊದಲೇ ನಾನು ಹೇಳಿದ್ದೆ ಬಂದಿದ್ದಾರೆ, ಸೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ. ಆ ಒಂದು ವಿಡಿಯೋಗೆ ವ್ಯೂಸೇ ಬಂದಿರಲಿಲ್ಲ, ಇವಾಗಾದರೂ ವ್ಯೂಸ್ ಬರುತ್ತೆ ಅನ್ಕೊತೀನಿ. ಜೆನ್ಯೂನ್ ವಿಡಿಯೋ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ವ್ಯೂಸ್ ಬರೋದು ತುಂಬ ಕಡಿಮೆ, ಫೇಕ್ ಮಾಡಿದ್ರೆ ವ್ಯೂಸ್ ಜಾಸ್ತಿ. ನೋಡ್ಬೋದು ನ್ಯೂ ಯಂಗ್ ಪ್ಲೇಯರ್ಸು 4 ಜನ ಬಂದಿದ್ದಾರೆ, ಎಲ್ಲ ಕೂಡ ಡಿಫೆಂಡರ್ಸು, ಯಂಗ್ ಡಿಫೆಂಡರ್ಸ್ ಅಂತ ಹೇಳ್ಬೋದು. ನ್ಯಾಷನಲ್ಸಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಮುಂಬರುವ ಒಂದು ವಿಶ್ವಕಪ್ಪಲ್ಲೂ ಕೂಡ ಅವರು ಆಡೋವಂಥ ನಿರೀಕ್ಷೆಗಳು ತುಂಬಾ ಹೆಚ್ಚಾಗಿದೆ. 4 ಜನ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ, ನಮಗಿನ್ನೂ ಬೇಕಾಗಿರೋದು ರೈಡರ್ಸ್ ಅಷ್ಟೇ. ಪವನ್ ಕುಮಾರ್ ಶರಾವತ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ತಗೊಂಡ್ರೆ ಸಖತ್ತಾಗಿರುತ್ತೆ. ಈ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.